ರಾಬರ್ಟ್ ಸಿನಿಮಾದ ಹವಾ ಹೇಗಿದೆ ಅಂತಂದ್ರೆ ರಾಜ್ಯಾದ್ಯಂತ ಬಿರುಗಾಳಿಯನ್ನೇ ಸೃಷ್ಟಿ ಮಾಡಿದೆ, ಸುಂಟರಗಾಳಿಯನ್ನೇ ಎಬ್ಬಿಸಿದೆ. ಅಷ್ಟೊಂದು ಅವರ ಅಭಿಮಾನಿಗಳು ಈಗ ಚಿತ್ರವನ್ನು ಹೋಗಿ ನೋಡಿ ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಇನ್ನು ತರುಣ್ ಸುಧೀರ್ ಅವರು ಕೂಡ ಈ ವಿಚಾರದಲ್ಲಿ ಮಾತನಾಡಿದ್ರು. ಏನ್ ಮಾತನಾಡಿದ್ರು ನೋಡಿ. ದೇಶಾದ್ಯಂತ ದರ್ಶನ್ ಅಭಿನಯದ ಬಹು ನಿರೀಕ್ಷಿತ ಚಿತ್ರ ರಾಬರ್ಟ್ ತೆರೆ ಕಂಡಿದೆ. ಅದರಲ್ಲೂ ಕೂಡ ಇವತ್ತು ಶಿವರಾತ್ರಿ ಹಬ್ಬದ ಜೊತೆಗೆ ಡಿ ಬಾಸ್ ಅಭಿಮಾನಿಗಳಿಗೂ ಕೂಡ ಹಬ್ಬದ ವಾತಾವರಣ ನಿರ್ಮಾಣವಾಗಿದೆ. ಸಂತೋಷ್ ಥಿಯೇಟರ್ ನಲ್ಲಿಯೂ ಕೂಡ ಈ ಚಿತ್ರ ರಿಲೀಸ್ ಆಗಿದ್ದು, ಸ್ವತಃ ಫ್ಯಾನ್ಸ್ ಗಳ ಜೊತೆ ಚಿತ್ರತಂಡವೇ ಈ ಚಿತ್ರವನ್ನ ವೀಕ್ಷಿಸ್ತಾ ಇದೆ. ಈ ಬಗ್ಗೆ ಮಾತನಾಡಲಿಕ್ಕೆ ಚಿತ್ರದ ನಿರ್ದೇಶಕರಾಗಿರ್ತಕ್ಕಂಥ ತರುಣ್ ಸರ್ ಇದ್ದಾರೆ, ಅವ್ರನ್ನ ಮಾತನಾಡ್ತಾ ಹೋಗ್ತೇನೆ. ಸರ್, ಮೊದಲೇದಾಗಿ ಈ ಚಿತ್ರ ತೆರೆ ಕಂಡಿದೆ, ಜೊತೆಗೆ ಒಂದು ಗ್ರ್ಯಾಂಡ್ ಆಗಿರ್ತಕ್ಕಂಥ ವೆಲ್ಕಮ್ ಸಿಕ್ಕಿದೆ, ಏನ್ ಹೇಳ್ತೀರಿ? ಬಹಳ ಖುಷಿ ಆಗುತ್ತೆ. ಯಾರಿಗೆ ಆದರೂ ಈ ಥರದ ಒಂದು ಸಂದರ್ಭ ಬಂದಾಗ ತುಂಬ ಖುಷಿ ಆಗುತ್ತೆ. ಎಲ್ಲ ಡೈರೆಕ್ಟರ್ಗಳು ಅವ್ರ ಸಿನಿಮಾದ ಈ ಒಂದು ದಿನಕ್ಕೋಸ್ಕರ ಕಾಯ್ತಿರ್ತಾರೆ. ಅವ್ರು ಎಷ್ಟೇ ಶ್ರಮ ಪಟ್ಟರೆ ಅದಕ್ಕೊಂದೇ ಕಾರಣ ಈ ದಿನ ನೋಡಬೇಕು ಅಂತ. ಸೊ ಬಹಳ ಖುಷಿ ಇದೆ. ಸರ್, ಇವಾಗ ದರ್ಶನ್ ಅವರು ಪ್ರತಿ ಚಿತ್ರದಲ್ಲಿಯೂ ಕೂಡ ಡಿಫ್ರೆಂಟ್ ಆಗಿರ್ತಕ್ಕಂಥ ರೋಲ್ ಇರುತ್ತೆ, ಈ ಚಿತ್ರದಲ್ಲಿಯೂ ಕೂಡ ಡಿಫ್ರೆಂಟ್ ಆಗಿರ್ತಕ್ಕಂಥ ರೋಲ್ ಇದೆ, ಏನ್ ಹೇಳ್ತೀರಿ? ಅದು ಅವ್ರು ವರ್ಸಿಟಾಲಿಟಿ, ಅವ್ರು ಆಯ್ಕೆ ಮಾಡ್ಕೋತಾರ ಸ್ಕ್ರಿಪ್ಟ್ಗಳದು. ಸೊ ನಂದೂ ಅವ್ರು ಆಯ್ಕೆ ಮಾಡ್ಕೊಂಡ್ರಿಂದ ಅದ್ರಲ್ಲಿ ಏನೋ ಅವ್ರಿಗೊಂದು ಇಷ್ಟ ಆಗಿ ಓಕೆ ಇದನ್ನ ಆಗುತ್ತೆ ಅಂತಾನೆ ಆಯ್ಕೆ ಮಾಡ್ಕೊಂಡಿರುವಂಥದ್ದು. ಸೊ ಆ ನಿಟ್ಟಿನಲ್ಲಿ ಭಾಳ ಖುಷಿ ಆಗ್ತದೆ ಅಮ್ಮ. ಸರ್, ಇವಾಗ ಚಿತ್ರದ ಕಂಟೆಂಟ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ, ಒಳ್ಳೆ ರೆಸ್ಪಾನ್ಸ್ ಕೂಡ ಸಿಗ್ತಾ ಇದೆ. ಬೆಂಗಳೂರಿನ ಎಲ್ಲಾ ಥಿಯೇಟರ್ ಗಳಲ್ಲಿಯೂ ಕೂಡ ಟಿಕೆಟ್ ಗಳು ಕೂಡ ಸೋಲ್ಡ್ ಔಟ್ ಆಗಿದ್ದಾವೆ, ಏನ್ ಹೇಳ್ತೀರಾ? ಅದು ದರ್ಶನ್ ಸರ್ ಇರುವಂತ ಫ್ಯಾನ್ ಬೇಸ್, ಅವ್ರಿಗಿರುವಂತ ಫ್ಯಾನ್ಸ್ ಮೇಲೆ ಇರುವಂತ ಪ್ರೀತಿ. ಯಾಕಂದ್ರೆ ಸಿನಿಮಾ ಒಳಗಡೆ ಬಂದ್ಮೇಲೆ ಸಿನಿಮಾ ಏನು ಅಂತಮ್ಮ, ಜನ ಇದು ಓಪನಿಂಗ್ ತಗೊಂಡಿರೋದು ಅವ್ರ ಮೇಲೆ, ಅವ್ರದ್ದು ಅದು ಸ್ಟ್ರೆಂತ್. ಸೊ ಏನ್ ವಿ ಆರ್ ಬ್ಲೆಸ್ಡ್ ಟು ಹ್ಯಾವ್ ಹಿಮ್ ಅಷ್ಟೇ. ಕರ್ನಾಟಕ ಅಷ್ಟೇ ಅಲ್ಲ, ಈಗ ತೆಲಂಗಾಣ ಇರ್ಬೋದು, ಪಕ್ಕದ ರಾಜ್ಯಗಳಲ್ಲಿಯೂ ಕೂಡ ಈ ಒಂದು ಎರಡು ಭಾಷೆಗಳಲ್ಲಿಯೂ ಕೂಡ ರಿಲೀಸ್ ಆಗ್ತಾ ಇದೆ. ಅಲ್ಲಿರ್ತಕ್ಕಂಥ ರೆಸ್ಪಾನ್ಸ್ ಹೇಗಿದೆ ಸರ್? ತುಂಬಾ ಚೆನ್ನಾಗಿದೆ ಮಂದ. ತೆಲಂಗಾಣ ಆಂಧ್ರದಲ್ಲಿ ಇವಾಗ 10 ಗಂಟೆ ಶೋನೇ ರಿಲೀಸ್ ಆಗಿರೋದು. ಸೊ ಇವಾಗ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಬಿಡುತ್ತೆ, ಬಿಟ್ಟರೆ ಅದ್ರ ರಿಸಲ್ಟ್ ಗೊತ್ತಾಗುತ್ತೆ. ಬಟ್ ಅಲ್ಲೂ ತುಂಬಾ ಚೆನ್ನಾಗಿ ಓಪನಿಂಗ್ ತಗೊಂಡಿದೆ, ಇಲ್ಲಂತೂ ಮೈಂಡ್ ಬ್ಲೋಯಿಂಗ್ ಇದೆ. ಪ್ರತಿ ಚಿತ್ರಕ್ಕೂ ಕೂಡ ಒಂದು ಪೈರಸಿ ಕಾಟ ಇದ್ದೇ ಇರುತ್ತೆ, ಈ ನಿಟ್ಟಿನಲ್ಲಿ ಯಾವೆಲ್ಲ ಕ್ರಮಗಳನ್ನ ಕೈಗೊಂಡು? ಇದಕ್ಕೆ ತುಂಬಾ ಒಂದು ಸ್ಟ್ರಾಂಗ್ ಟೆಕ್ನಿಕಲ್ ಟೀಮ್ನ ರೆಡಿ ಮಾಡಿಟ್ಕೊಂಡಿದ್ದಾರಮ್ಮ, ಅದ್ರ ಬಗ್ಗೆ ಏನು ಡೌಟ್ ಇಲ್ಲ. ಬಟ್ ಅದು ಬಿಟ್ಟರೂ ನನಗೆ ಇವತ್ತು ಬೆಳಗ್ಗೆಯಿಂದ ಶೋಸ್ ಆದಾಗಿಂದ ಮೆಸೇಜ್ಗಳು ವೀಡಿಯೋಸ್ ಬರ್ತಾ ಇರೋದೆಲ್ಲ ಜೊತೆಗೆ ನೋಡ್ತಾ ಇರೋರನ್ನೇ ಸ್ಟಾಪ್ ಮಾಡ್ತಿರೋದನ್ನೇ, ಯಾರು ಮೊಬೈಲ್ ನೋಡ್ಬೇಡಪ್ಪ ಇದು ಮಾಡ್ಬೇಡ ಅಂತ ಜೊತೆಗೆ ಇರೋರನ್ನೇ ಅದು ಮಾಡ್ತಿರೋ. ದರ್ಶನ್ ಸರ್ ಫ್ಯಾನ್ಸ್ ಆಗಿರ್ಬೋದು ಅಥವಾ ಅಲ್ಲಿ ಬೇರೆ ಆಡಿಯನ್ಸ್ ಆಗಿರ್ಬೋದು. ಸೊ ಆ ಒಂದು ನಮ್ಮ ಒಂದು ಜವಾಬ್ದಾರಿತನ ಬಂದ್ಬಿಟ್ರೆ ಯಾವ ಪೈರಸಿನೂ ಆಗಲ್ಲಮ್ಮ. ಇವಾಗ ಚಿತ್ರವನ್ನ ನಿರ್ಮಾಣ ಮಾಡೋದಕ್ಕೂ ಜೊತೆಗೆ ಇವತ್ತು ಒಂದು ಥಿಯೇಟರ್ ನಲ್ಲಿ ವೀಕ್ಷಿಸೋದಕ್ಕೂ ಏನ್ ಡಿಫ್ರೆನ್ಸ್ ಅನ್ಸುತ್ತೆ? ಏನಿಲ್ಲಮ್ಮ, ಅದು ಕನಸು. ನಾವು ಒಂದು ಸುಮ್ಮನೆ ಇಮ್ಯಾಜಿನೇಷನ್ ಇರ್ತೀವಿ, ಅದನ್ನ ಸ್ಕ್ರೀನ್ ಮೇಲೆ ನೋಡ್ತಿರ್ತೀವಿ. ಸೊ ಈ ಥರದ ಒಂದು ಸಿನಿಮಾ ಮಾಡ್ಕೊಡೋದಕ್ಕೆ ಮೇಜರ್ ಉಮಾಪತಿ ಸರ್ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದ್ರೆ ಇಷ್ಟು ದೊಡ್ಡ ಕ್ಯಾನ್ವಾಸ್ನ ಅವ್ರು ಒಪ್ಕೊಂಡು ಆಯ್ತು ಮಾಡೋಣ ಅಂತ ಅಂದಿದ್ದಕ್ಕೆ ಈ ಸಿನಿಮಾ ಆಗಿರೋದು. ಸೊ ಐ ವಿಲ್ ಒನ್ಸ್ ಅಗೇನ್ ಸೇ ಥ್ಯಾಂಕ್ಸ್ ಟು ಉಮಾಪತಿ ಸರ್ ಅಂಡ್ ದರ್ಶನ್ ಸರ್. ಇವಾಗ ದರ್ಶನ್ ಅವರು ಯಾವತ್ತು ಚಿತ್ರವನ್ನು ನೋಡಬಹುದು? ಅವರು ಮುಂಚೆ ನೋಡಿದ್ದಾರೆ, ಬಟ್ ಜನರ ಜೊತೆಗೆ ಅತಿ ಶೀಘ್ರದಲ್ಲಿ ನೋಡ್ತಾರಮ್ಮ. ಒಟ್ಟಾರೆ ಫೈನಲ್ ಆಗಿರ್ತಕ್ಕಂಥ ಕ್ವಶನ್, ಇಲ್ಲಿರ್ತಕ್ಕಂಥ ಡಿ ಬಾಸ್ ಅಭಿಮಾನಿಗಳಿಗಿರ್ಬೋದು, ದರ್ಶನ್ ಕೋವಿಡ್ ನಂತರದಲ್ಲಿ ಇರ್ತಕ್ಕಂಥ ಒಂದು ಬಿಗ್ ಬಜೆಟ್ ಸಿನಿಮಾ ಇದು, ಏನ್ ಹೇಳ್ತೀರಾ ಸರ್? ಇನ್ನು ನಾವು ಹೇಳೋದೆಲ್ಲ ಏನಿಲ್ಲಮ್ಮ, ನಾವು ಹೇಳೋದ್ರೆ ಹೇಳ್ಬಿಟ್ಟಿದ್ದೀವಿ. ಈಗ ಯಾರು ಜನ ನೋಡ್ತಿದ್ದಾರೆ ಅವರೇ ಆಚೆ ಹೇಳ್ತಿದ್ದಾರೆ, ಅವರೇ ಸಿನಿಮಾ ಬಗ್ಗೆ ಮಾತಾಡ್ತಾರೆ, ಅವರೇ ಇನ್ನ ಜನ ಸಿನಿಮಾ ಥಿಯೇಟರ್ ಕಳಿಸ್ತಾರಮ್ಮ, ಇನ್ನು ನಾವು ಹೇಳೋದೇನಿಲ್ಲ. ಒಟ್ಟಾರೆ ಡಿ ಬಾಸ್ ನ ಒಂದು ಅಭಿಮಾನಿಗಳ ಒಂದು ಪ್ರೇಕ್ಷಕರಿಗೆ ತಕ್ಕಂತೆ ಇಷ್ಟವಾಗುವಂತಹ ಒಂದು ಸಿನಿಮಾವನ್ನ ಮಾಡಿದ್ದೇವೆ, ಜೊತೆಗೆ ಇದೊಂದು ಡಿ ಬಾಸ್ ಅಭಿಮಾನಿಗಳಿಗೂ ಕೂಡ ಒಂದು ಹಬ್ಬದ ವಾತಾವರಣ ನಿರ್ಮಾಣವಾಗಿದೆ ಎನ್ನುವಂತಹ ಮಾತುಗಳನ್ನ ಕೂಡ ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಯಶವಂತ್ ಜೊತೆ ಅರುಣಾ, ಪಬ್ಲಿಕ್ ಟಿವಿ, ಬೆಂಗಳೂರು.